हेलो, नमस्ते गुरु। हाँ अना मतलब चेना टिफिन आयता ಅಣ್ಣ, ನಾನು ಮಲ್ಲಿಕಾರ್ಜುನ್ ಅಂತ ಮಿಲಿಟರಿಲಿರೋದು, ಹೇಳು. ಇಲ್ಲಿಂದ ನಾ ಮಾತಾಡ್ತಿದ್ದೀನಿ. ಏನಿಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ಆಸೆ ಇತ್ತು. ನನಗೆ ನಿಮ್ದು ಎಲ್ಲ ನೋಡ್ತೀನಿ, ಅದೆಲ್ಲ ನೀವು ವಿವರಣೆ ಮಾಡೋದೆಲ್ಲ ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಸಂತೋಷ. ಅದಕ್ಕೋಸ್ಕರ ಮಾಡಿದೆ. ಅದೇ ಇಲ್ಲಿ ಟೈಮ್ ಸಿಕ್ಕಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಫೇಸ್ಬುಕ್ ಅಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ನೋಡ್ತಾ ಇರ್ತೀನಿ. ತುಂಬಾ ಖುಷಿ ಆಯ್ತು ಅಣ್ಣ, ಮಾತ್ರ ಮಾತಾಡೋದಕ್ಕಿಂತ ತುಂಬಾ ಇತ್ತು, ತುಂಬಾ ಆಸೆ ಇತ್ತು ನನಗೆ. ಮತ್ತೆ ಈ ವೃಕ್ಷ ರಕ್ಷಕದ ಬಗ್ಗೆ ಅದ್ರಲ್ಲಿ ಗ್ರೂಪ್ ಅಲ್ಲೂ ಇದ್ದೀನಿ ನಾನು, ಅದೆಲ್ಲ ರಕ್ಷಣೆ ಮಾಡೋದ್ ಬಗ್ಗೆ ಎಲ್ಲ ಹೇಳ್ತಿರಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಮಾತಾಡ್ಬೇಕು ಅಂದ್ಕೊಂಡಣ, ತುಂಬಾ ಬೇಜಾರು ಒಳ್ಳೇದು. ಮಾಡ್ಕೊಡಿ, ಫೋನ್ ಮಾಡ್ತಾ ಇದ್ದೆ ಬಟ್ ಇಲ್ಲ ನೀವು ಬೇಜಾರೇನಿಲ್ಲಪ್ಪ, ಬೇಗ. ತುಂಬಾ ಸಂತೋಷ. ನೀನು ಮಿಲಿಟರಿಯಲ್ಲಿ ಕೆಲಸ ಮಾಡದೆ ನಿಮಗೆ ಆಕ್ಚುಲಿ ನಿಮಗೆ ನಿಮಗೆ ನಿಮ್ಮ ಹತ್ರ ಮಾತಾಡೋ ಯೋಗ್ಯತೆನೂ ಇಲ್ಲ ನಮಗೆ. ತುಂಬಾ ಇಲ್ಲ ಅಣ್ಣ, ಇಲ್ಲ ಅಣ್ಣ, ನಾ ಆ ಥರ ಮಾತಾಡಕ್ಕೆ ಹೋಗ್ಬಿಡಿ ಅಣ್ಣ, ಪ್ಲೀಸ್. ಇಲ್ಲ ಬಂಗಾರ, ದೊಡ್ಡ ಸಾಧನೆ ನಿಮ್ದು. ಆಕ್ಚುಲಿ ನಿಮ್ಮ ಹತ್ರ ಮಾತಾಡುವಾಗ ಇವಾಗ ತುಂಬಾ ಫೋನ್ಗಳು ಬರ್ತಾ ಇತ್ತು. ಹಾಂ, ಇಲ್ಲ ಆಯ್ತು, ಅಣ್ಣ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತಾನೆ ಫೋನ್ ಮಾಡಿದೆ ತುಂಬಾ ಸಂತೋಷ ಅಣ್ಣ. ಬಂಗಾರ. ಒಂದು ಸ್ವಲ್ಪ ನಂದು ನಾನು ಏನೋ ನಿಮ್ಮ ಹತ್ರ ಸ್ವಲ್ಪ ಸಜೆಷನ್ ಕೇಳಬೇಕು ಅಂದ್ಕೊಂಡಿದ್ದೀನಿ, ಹೇಳ್ತೀರಾ? ಸ್ವಲ್ಪ ಈಗ ನಮ್ಮ ಮನೇಲಿ ಏನಾಯ್ತು ಅಂದ್ರೆ, ಸ್ವಲ್ಪ ಒಂದು 2014 ರಿಂದ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತಾಣ. ಸ್ವಲ್ಪ 2014ರಲ್ಲಿ ನಮ್ಮ ಅಪ್ಪ ಎಕ್ಸ್ಪೈರ್ಡ್ ಆದ್ರು, 2016ರಲ್ಲಿ ನಮ್ಮ ಅಣ್ಣ ತೀರ್ಕೊಂಬಿಟ್ರು, 2018ರಲ್ಲಿ ಆ್ಯಸ್ ಇಟ್ ಇಸ್ ನಮ್ಮ ದೊಡ್ಡಪ್ಪರು ಎಕ್ಸ್ಪೈರ್ಡ್ ಆಗ್ಬಿಟ್ರು. ಅದು ಕಂಟಿನ್ಯೂ ಇದೇ ಥರ ಆಗೋಗ್ಬಿಡ್ತು, ಅದೇನಕ್ಕಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅದು ಒಂಥರ ನಮ್ಮ ಮನೆಗಳಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಅವ್ರಿಗೊಂಥರ ಭಯ ಉಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನೆಗಳು ಎಲ್ಲರಿಗೂ, ಈ ಥರ ಆಗ್ತಿದೆ, ಈ ಥರ ಆಗ್ತಾಯಿದೆ ಅಂತ. ನಾವು ಎಷ್ಟು ನಾನು ಅದನ್ನ ತಲೆಯಲ್ಲಿ ಇಟ್ಕೋಬಾರ್ದು, ಮನೆಗೆ ಎಷ್ಟು ಹೇಳ್ತೀನಿ ಅದನ್ನೆಲ್ಲ ತಲೆಗೆ ಇಟ್ಕೋಬೇಡ್ರಿ, ನೀವು ಚೆನ್ನಾಗಿ ಊಟ ಮಾಡ್ರಿ, ಚೆನ್ನಾಗಿ ವ್ಯಾಯಾಮ ಮಾಡ್ರಿ, ಮನೆಗೆ ಏನು ಕೆಲಸ ಐತೆ ಅದನ್ನೆಲ್ಲ ನೋಡ್ಕೊಂಡು ಖುಷಿಯಾಗಿರಿ ಅಂತ ಎಷ್ಟು ಅವ್ರಿಗೆ ಹೇಳಿದ್ರು. ಏನಂತ ಗೊತ್ತಾಗ್ಲಿಲ್ಲ. ನಮ್ಮ ಅಣ್ಣರಿಗೆ ಮದುವೆ ಆಗಿತ್ತು, ಒಂದೇ ಒಂದು ಚಿಕ್ಕ ಪಾಪು ಇತ್ತು, 3 ವರ್ಷದ ಪಾಪು ಇತ್ತು. ಎಲ್ಲಾನು ನಾನೇ ಇವಾಗ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ನಾನೇ ನೋಡ್ಕೊತಿದ್ದೀನಿ, ಎಲ್ಲ ಜೊತೆಗೇನಿದ್ವಿ, ಎಲ್ಲರೂ ಚೆನ್ನಾಗಿದ್ವಿ. ಬಟ್ ಈಗ ಏನಾಗಿದೆ ಅಂದ್ರೆ, ಈ ತರ ಆಗಿರೋದ್ರಿಂದ ನಮ್ಮ ಮನೆಗೆ ಎಲ್ರಿಗೂ ಒಂಥರ ಭಯ ಉಟ್ಕೊಂಡ್ಬಿಟ್ಟಿದೆ. ಅದು ಯಾವಾಗ ಅಂದ್ರೆ, ನವೆಂಬರ್ ತಿಂಗಳಲ್ಲಿ ಆಗಿರೋದು ಎಲ್ಲಾನು, ಈ 3 ಕೇಸುನು ನವೆಂಬರ್ ತಿಂಗಳಲ್ಲಿ ಆಗಿದೆ. 2014 ನವೆಂಬರಲ್ಲಿ ಆಗಿದೆ, 2016 ನವೆಂಬರಲ್ಲಿ ಆಗಿದೆ, 2018 30 ಅಕ್ಟೋಬರಲ್ಲಿ ಆಗಿದೆ. ಈ 3 ಕೇಸಸ್ ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ಈ ತರ 3 ಕೇಸುನು ಕಂಟಿನ್ಯೂ ಆಯ್ತು. ಅದೇನಂತ ಯಾರನ್ನಾರು ಕೇಳ್ಕೊರೆ, ಸುಮ್ಮನೆ ಜನಗಳು ಏನೇನೋ ಸೇಳ್ಬಿಟ್ರು, ಮಾಟ ಮಾಡ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು ಅಂತ. ನನಗೆ ನಂಬಕ್ ಮನಸ್ಸಿಲ್ಲ. ಬಟ್ ಈ ಮನೆಯವ್ರ ಕಟ್ಟಕ್ಕೋಸ್ಕರ ಮನೇಲಿ ಆ ಪೂಜೆ ಅಂತ ಈ ಪೂಜೆ ಅಂತ ಎಲ್ಲ ಮಾಡಿಸ್ಬಿಟ್ಟೆ. ಬಟ್ ಅದು ಅಲ್ಲಪ್ಪ, ನಮಗೆ 3 ವರ್ಷ ಒಂದು ಸಂಸಾರದಲ್ಲಿ ಪ್ರತಿ 2 ವರ್ಷಕ್ಕೊಂದು ಮಗು ಆದ್ರೆ ಯಾರು ಕೇರ್ ಮಾಡಲ್ಲ. ಆ 3 ಮಕ್ಕಳು ನವೆಂಬರ್ಲೇ ಆದ್ರೂ ಯಾರು ಮಾತಾಡಲ್ಲ. ಮರಣನು ಹುಟ್ಟಿನಂತೆ, ಜನ್ಮದಂತೆ ಮರಣ. ಅವರವರ ಮರಣ ಅವರವರ ಸಮಯದಲ್ಲಿ ಬರುತ್ತೆ. ಹೀಗೆ ಎಲ್ಲದಕ್ಕೂ ನೀವು ಮಾಟ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲಪ್ಪ. ಇಲ್ಲ, ಅದೇ ನನಗೆ ನಂಬಿಕೆ ಇಲ್ಲ ನನಗೆ ಮಾಡಿದ ಬಗ್ಗೆ. ಬಡತನದಲ್ಲಿರೋರಿಗೆ ಮಾಟ ಮಾಡಿಸಿ ಅವನ್ ಯಾರೋ ಅವ್ನ್ ಏನ್ ಸಿಗತ್ತೆ ಹೇಳೋ. ಹೋಗ್ಲಿ, ನಿಮ್ಮನ್ ಮಾಟ ಮಾಡಿಸೋದ್ರಿಂದ ಅವ್ರಿಗೆ ನನಗೆ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಣ್ಣ ಮಾಟದ ಬಗ್ಗೆ. ನನ್ನ ಮನೆಗೆ ಹೇಳಿದ್ರೆ ಅವ್ರು ಕೇಳ್ತಾರೆ, ಇಲ್ಲ ನಿನ್ಗೆ ಗೊತ್ತಾಗಲ್ಲ, ನಿನ್ಗೆ ನೀನ್ ಎಲ್ಲೋ ಏನ್ ಬಿಟ್ಟು ಮಾಡ್ತಾ, ಗೊತ್ತಾಗಲ್ಲ ನಿಮ್ಗೆ ಏನ್ ಗೊತ್ತಾಗಲ್ಲ. ಗೊತ್ತಾಗಲ್ಲ ನಿಮಗ್ ಮಾಟ ಮಾಡ್ಸೋದ್ರಿಂದ ಏನ್ ಸಿಗತ್ತೆ ಹೇಳು. ಹೋಗ್ಲಿ ಹೇಳ್ಬಿಡ, ನಿಮಗೆ ಬೇರೆ ಅವ್ರು ಮಾಟ ಮಾಡ್ಸೋದ್ರಿಂದ ಅವ್ರಿಗೆ ಏನ್ ಉಪಯೋಗ ಹೇಳು. ಅವ್ರಿಗೇನ್ ಸಿಗುತ್ತೆ ಅಣ್ಣ, ಏನ್ ಸಿಗುತ್ತೆ ಅವ್ರಿಗೇನ್, ನನ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಮಾಟ ಮಂತ್ರದ ಬಗ್ಗೆ ನನಗೆ ಐಡಿಯಾನೆ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅನವಶ್ಯಕ ನಮ್ಮ ಮೇಲೆ ಏನಕ್ಕೆ ಮಾಡಿಸ್ತಾರೆ, ನಮ್ಮ ಹತ್ರ ಏನು ಕಿತ್ಕೊಳ್ಳೋದಿದೆ ಅವ್ರ ಹತ್ರ ಅವ್ರಿಗೆ ಮಾಡ್ಸೋಕೆ, ಅದನ್ನು ಯೋಚನೆ ಮಾಡಿದೆ. ನಮ್ಮ ಮನೆಗೆ ಹೇಳಿದ್ರೆ ನಿನ್ಗೆ ಗೊತ್ತಾಗಲ್ಲ, ನೀನ್ ಎಲ್ಲೋ ಡ್ಯೂಟಿ ಮಾಡ್ತಾ ಇರ್ತೀಯ, ನಿನ್ಗೆ ಇಲ್ಲೆಲ್ಲ ಗೊತ್ತಾಗಲ್ಲ ಊರಲ್ಲಿ ನಡೆಯೋದು, ಆಯ್ತಪ್ಪ. ಸುಮ್ನೆ ಏನೋ ನೀನು ಅಂತಾರೆ. ಏನಪ್ಪ ಎಲ್ಲ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ನನ್ ಏನ್ ಅನ್ಕೊಂಡಿದ್ರಿ ನೀವು? ಅದಕ್ಕೆ ನಿಮ್ಗಳೆಲ್ಲ ಬ್ಲಾಕ್ ಮಾಡ್ತೀನಿ ನಾನು. ಒಂದ್ಸಲ ಹೇಳಿದ್ರೆ ಅರ್ಥ, ಅದನ್ನೇ ರಿಪೀಟ್ ಮಾಡ್ತಾ ಇದೆಯಲ್ಲೋ ನೀನು. ಪ್ರಯೋಜನ ಇಲ್ಲ ಏನಿದೆ? ಅಣ್ಣ, ನಾನು ಹೇಳ್ತಾ ಇದ್ದೀನಿ ನಂಬೇಡ ಅಂತ ಅಷ್ಟೇ. ಅವ್ರು ನಂಬಲ್ಲ ಅಂತ ನನ್ ಪ್ರಾಣ ತಿಂತೀಯನೋ? ಫೋನ್ ಇಡ. ಏ ಏನಾಗಿದೆಲ್ಲ ಇಲ್ಲ ಅಣ್ಣ, ಅಣ್ಣ ಮನುಷ್ಯರು, ನಂಗೆ ತುಂಬಾ ಅಣ್ಣ, ಗೌರವ ಇದೆ, ಆದ್ರೆ ಅದನ್ನ ಮಿಸ್ ಯೂಸ್ ಮಾಡ್ಕೋತಾ ಇದೀರಿ ನೀವು. ನೀವು ಇಲ್ಲ ಕೇಳೋದಕ್ಕೂ ಅಣ್ಣ, ಅಷ್ಟರಲ್ಲಿ ಅಣ್ಣ ಇಟ್ಕೋಬೇಕು. ಒಂದ್ ದಿನಕ್ಕೆ 300 ಫೋನ್ ಬರ್ತಾ ಇದ್ರೆ ಇಲ್ಲ ಅಣ್ಣ ಅಲ್ಲ ಅಣ್ಣ ಏನೋ ಇದು, ತುಂಬಾ ಮನಸ್ಸಿಗೆ ದುಃಖ ಕೊಡ್ತಾ ಇದೆ. ಬೇಜಾರ್ ಬೇಜಾರ್ ಅಲ್ಲ, ಬೇಜಾರ್ ಹೇಳ್ತಾ ಮಾಡ್ತಾ ಇದೀನಿ ಇದೆ ಅಣ್ಣ ನಂಬೇಡ, ಅಷ್ಟೇ. ನನಗೆ ಬಿಡ್ಬೇಕು, ಹಾಂ, ಅವ್ರು ನಂಬಲ್ಲ ಅಣ್ಣ. ಆಯ್ತು, ಅದಕ್ಕೆ ನಾ ಏನ್ ಮಾಡಕ್ಕಾಗತ್ತೆ? ಅವ್ರು ನಂಬದೇ ಇದ್ರೆ ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡು?
ನಿಮಗೆ ಮಾಟ ಮಾಡೋದ್ರಿಂದ ಯಾರಿಗೇನ್ ಬರುತ್ತೆ, ಮಾಟ ಅನ್ನೋದು ಇಲ್ವೇ ಇಲ್ಲ ಈ ಜಗತ್ತಲ್ಲಿ. ಅದೊಂದು ಹೆಸರಲ್ಲಿ ಎಲ್ಲ ಆಟ ಆಡ್ತಾ ಇದಾರೆ. ನನಗೆ ಬೇಜಾರು ಮಾಡ್ಬೇಡ್ರು ನಿಮ್ ಸ್ವಂತ. ಬೇಜಾರು ಮಾಡ್ತಾ ಇಲ್ಲ ಅಣ್ಣ, ನನಗೆ ಇಷ್ಟ, ನಾನು ನಿಮ್ಗೆ ಕೇಳ್ತಾ ಇರೋದು. ನನಗೆ ಏನಾದ್ರೂ ಒಂದು ಒಳ್ಳೆ ಸಜೆಷನ್ ನೀನು ಇಷ್ಟ ಇಲ್ಲ ನಿನ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಮಾಟ ನಂಬಲ್ಲಣ್ಣ, ನಾನು ಹೇಳ್ತಿರೋದು ನನ್ನ ಏನಾದ್ರು ನಮ್ಮ ಮನೆ ಚೆನ್ನಾಗಿ ಹಿಂಗೆ ಹೋಗಕ್ಕೆ ಏನಾದ್ರು ಒಂದ್ ಒಳ್ಳೆ ಸಜೆಷನ್ ಹೇಳಿ, ನಾನು ಅದನ್ನ ಪಾಲಿಸ್ಕೊಂಡು ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಂಡು ಕೇಳಿದ ಕೂತ್ರ ಕೂಡ ಜಾಸ್ತಿ ಮಾತಾಡಬಾರ್ದು. ಆಯ್ತಣ್ಣ. ಎಷ್ಟು ಎಕರೆ ಇದೆ ಅಣ್ಣ ಜಮೀನು? ಒಂದು ಆರೂವರೆಯಿಂದ 7 ಎಕರೆ ಇದೆ. ಆಯ್ತು. ನೆರಳು ಬೀಳ್ತಾ ಇದೆ ಅಂತ ಎಷ್ಟು ಮರ ಕಡಿದಿದ್ರಿ? ಇಲ್ಲ ಅಣ್ಣ, ನಮ್ಮ ಹೊಲದಲ್ಲಿ ಮರಗಳಿಲ್ಲ. ಇವಾಗ ಇಲ್ವೋ ಇದ್ದಿದ್ದ ಮರಗಳು ಎಷ್ಟು ಕಡಿದ್ರು? ಬದದಲ್ಲಿ ಬದದಲ್ಲಿ ಇರೋ ಮರಗಳು ಹಂಗೆ ಇದಾವ ಅಣ್ಣ, ಬಟ್ ಯಾರೋ ನಾವು ಹೊಲ ಮಾಡ್ತಾ ಇಲ್ಲ, ಈಗ ಬೀಳ್ಬಿಟ್ಟಿದೆ. ಈ ಮೇಕೆ ಕುರಿಯರೆಲ್ಲ ಅವರೆಲ್ಲ ಬಂದು ಕಡ್ಕೊಂಡು ಹೋಗ್ತಿದ್ರು, ಯಾಕಂದ್ರೆ ನಾವು ಊರಲ್ಲಿರೋ ಜಮೀನು, ನಾವು ಬೆಂಗಳೂರಲ್ಲಿ ಇದೀವಿ. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು, ನೀನು ಕರೆಕ್ಟ್ ಆಗಿ ಹೇಳು. ಹೊಲದ ಮಧ್ಯೆ ಇದ್ದ ಮರಗಳು ನೀನ್ ನೋಡೇ ಇಲ್ವಾ ಚಿಕ್ಕ ವಯಸ್ಸಿಂದ? ಇದೆ ಅಣ್ಣ, ನಡುಮಧ್ಯೆ ಇರೋ ಹೊಲದಲ್ಲಿ 2 ಮರ ಇದೆ ನಮ್ಮ. ಓಕೆ, ನೀವು ಹಾವುಗಳನ್ನ ಕೊಂದೇ ಇಲ್ವಾ ಜಮೀನಲ್ಲಿ? ಇಲ್ಲ ಅಣ್ಣ, ನಾನ್ ಮಾತ್ರ ಯಾವತ್ತೂ ಕೊಂದಿಲ್ಲ. ನಿಮ್ಮ ಬಗ್ಗೆ ಮಾತಾಡಿದ್ನೇನು? ನಿಮ್ ಮನೆಯವರು ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಇವರೆಲ್ಲ ಕೊಂದಿಲ್ವಾ? ಅವ್ರ ಅಪ್ಪ ಅಮ್ಮರ ಅಪ್ಪರು ಕೊಂದಿದ್ರಿಲ್ಲ ಗೊತ್ತಿಲ್ಲ ಅಣ್ಣ, ಬಟ್ ನಾನು ನನ್ನ ತಮ್ಮ ಹೇಳ್ಬೇಕಂದ್ರೆ ಇದುವರೆಗೂ ನಾವು ಕೊಂದಿರೋದು ನನಗೆ. ನಿಮ್ಗೇನಾಗಲ್ವೋ, ನಿಮ್ ಬಗ್ಗೆ ಮಾತಾಡ್ತಿಲ್ಲ ನಾನು. ನಿಮ್ ಅಣ್ಣ ದೊಡ್ಡಪ್ಪ ಇವರೆಲ್ಲ ಕಡ್ದಿದ್ಲು ಹಾಲು ಹಾವು ಕೊಂದ. ಒಂದೇ ಒಂದ್ಸಲಿ ನೆನಪಿದೆ ಅಣ್ಣ ನನಗೆ, ನಮ್ಮ ಹೊಲದಲ್ಲಿ 2 ತಲೆ ಹಾವು ಸಿಕ್ಕಿತ್ತು. ಅದನ್ನೇನ್ ಮಾಡ್ಬಿಟ್ರು, ಅದು ಬಡಿಬಾರ್ದು ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಅದನ್ನೇನ್ ಮಾಡ್ಬಿಟ್ರು, ಒಂದು ಮಡಿಕೆಲಿ ಹಾಕ್ಬಿಟ್ಟು ಅದೇ ನಮ್ಮ ಹೊಲದಲ್ಲಿ ಯಾವ್ದು ಮರ ಇದೆಯಲ್ಲ ಸೆಂಟ್ರಲ್ ಮರ, ಆ ಮರದ ಕೆಳಗಡೆನೆ ಅದನ್ನ ಊತಾಕಿದ್ವು. ಅಂದ್ರೆ ಅದನ್ನ ಆ ಸೊರೆಲ್ ಹಾಕ್ಬಿಟ್ಟು ಏನೋ ಯಾರ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪರು ಅದ್ರ ಕೆಳಗಡೆನೆ ಅದನ್ನ ಅಂದ್ರೆ ಇಮಿಡಿಯೇಟ್ಲಿ. ಇವಾಗ ನಿನ್ನನ್ನು ಒಂದು ಮಡಿಕೆಲಿ ಹಾಕ್ಬಿಟ್ಟು ಊತಾಕ್ಬಿಟ್ರೆ ಜೀವಂತ, ಅದು ಸರಿನಾ? ತುಪ್ಪ ಅಣ್ಣ ಅಲ್ವೋ? ಅಟ್ಲೀಸ್ಟ್ ನೀನೇನ್ ಹೇಳ್ತೀಯಾ, ನಿನ್ ಶತ್ರುಗಳ ಕೈ ಸಿಕ್ತಿಯಪ್ಪ, ಅವ್ರು ನಿನ್ನ ಗಡಿಗೆಲ್ ಹಾಕ್ಬಿಟ್ಟು ಹೂತಾಕ್ತಾ ಇದ್ರೆ ನೀನೇನ್ ಹೇಳ್ತೀಯ, ಅದ್ರ ಬದಲು ನನ್ನ ಶೂಟ್ ಮಾಡ್ಬಿಟ್ರಪ್ಪ, ನನ್ ಕತ್ ಕುಯ್ದ್ಬಿಡಿ ಅಂತ ಹೇಳ್ತೀಯ ಅಲ್ವಾ? ಹೌದೌದಣ್ಣ, ಅದು ತಪ್ಪೆ. ಏ ಅಲ್ವೋ, ತಪ್ಪ ತಪ್ಪು ಅರೇನಾ ಅಲ್ಲ, ಜೀವಂತ ಹಾವುನ ಮಡಿಕೆಯಲ್ಲಿ ಮುಚ್ಚಿಟ್ಬಿಟ್ಟು ಅದನ್ನ ಭೂಮಿಯಲ್ಲಿ ಊತ್ಬಿಟ್ರೆ ಅದು ಒಳಗಡೆ ಎಷ್ಟು ದಿನ ಉಸಿರು ಕಟ್ಟಿ ಎಷ್ಟು ದಿನ ಹಸಿವಿಗೆ ಉಸಿರೇ ಸಿಗುತ್ತೆ ಅಂತ ಇಟ್ಕೋ. ಭೂಮಿ ಒಳಗಡೆ ಹಸಿವಿಗೆ ಎಷ್ಟು ಒದ್ದಾಡಿರುತ್ತೆ ವಿಲುವಿಲ್ಲ, ಕತ್ತಲು ಬೇಸರ, ಇದಕ್ಕೆ ಯಾರು ಜವಾಬ್ದಾರರು? ಅದು ನಿಜವಾದ ನಮ್ಮ ಮಾಟ ನಾವೇ ಮಾಡ್ಕೊಂಡಿದೀವೋ, ನಮ್ಮ ಮಾಟ ನಾವೇ ಮಾಡ್ಕೊಂಡಿದೀವೋ? ನೀನ್ ಒಂದು ಎಕ್ಸಾಂಪಲ್ ಹೇಳ್ತಿದೀಯ, ನೀನು ಹೊರಟೋದ್ಮೇಲೆ ಎಷ್ಟಾಗಿರ್ಬೋದು ಇಂತ ಘಟನೆಗಳು? ನನಗೆ ಗೊತ್ತಿರೋ ಪ್ರಕಾರ ಇದು ನಾವು ಚಿಕ್ಕ ಹುಡುಗರು ಹೊಲದಲ್ಲೆಲ್ಲ ಹೋಗ್ತಾ ಇದ್ವಲ್ಲ, ಇದು ಗೊತ್ತು ಅಷ್ಟೇ ನನಗೆ. ಚಿಕ್ಕ ಹುಡುಗರಿದ್ದಾಗ್ಲೇ ಇಷ್ಟ ಆಗಿರ್ಬೇಕು, ಮತ್ತೆ ನೀವೆಲ್ಲ ದೇಶದ ಕಾಯಕ್ಕೆ ಅವಾಗ ಏನಾಗಿರ್ಬೋದು? ನೀವು ಮಾಡಿದ್ದು ಹೇಳೋದಿಲ್ವೋ, ನಿಮ್ಗೆ ಆಗಿದ್ದು ಮಾತ್ರ ಒದ್ದಾಡುತ್ತೆ. ನಿಮ್ ಫ್ಯಾಮಿಲಿ ಅವ್ರನ್ನ ಕೇಳಿ ಮಾತು, ಇದಕ್ಕೆ ಯಾರು ಜವಾಬ್ದಾರರು ಅಂತ ಕೇಳು. ಅದು ಜೀವಿನ ಅಲ್ಲನಪ್ಪ. ಹೌದಣ್ಣ, ನಾನು ನೀನು ಕೂಡ ಒಂದು ಯಾವ್ದೋ ಜನ್ಮದಲ್ಲಿ ಹಾವಾಗಿದ್ವಿ, ಮುಂಗ್ಸಿ ಆಗಿದ್ವಿ, ಕತ್ತೆ ಆಗಿದ್ವಿ, ಕುರಿ ಆಗಿದ್ವಿ, ಮೇಕೆ ಆಗಿದ್ವಿ, ಕೋಳಿ ಆಗಿದ್ವಿ, ಸಿಂಹ ಆಗಿದ್ವಿ, ಆನೆ ಆಗಿದ್ವಿ, ಎಲ್ಲ ಆಗಿದ್ವು ನಾವು. ಹೌದಣ್ಣ, ಅವಾಗ ನಮ್ದು ಮನ್ಸೆ ಅಲ್ವನ? ಹೌದಣ್ಣ, ನೀನ್ ಹೇಳಿದ ಒಂದೇ ಒಂದು ಉದಾಹರಣೆ ನೀನ್ ಹೇಳಿದ್ದು, ಇಂತದ್ದು 10 ಉದಾಹರಣೆ ತೆಗಿಸ್ಲ ನಿಮ್ ಮನೇಲಿ ಬಾಯಿ ಆಚೆ. ಮಲ್ಲಿಕಾರ್ಜುನ ನೀನ್ ಅಂದ್ರೆ ನನಗೆ ತುಂಬಾ ಇಷ್ಟ ಕಣ, ಆದ್ರೆ ನಿನ್ನೊಳಗಿರೋ ಅಜ್ಞಾನ ಇದೆಯಲ್ಲ ಅದನ್ನ ಬೈತಾ ಇದ್ದೀನಿ ನಾನು. ಆಯ್ತಣ್ಣ, ನನ್ಗೆ ಈಗ ತಪ್ಪ ಆಗ್ಬಿಟ್ಟಿದೆ, ನಮ್ಗೆ ಇದನ್ನ ಸರಿಪಡಿಸ್ಕೊಂಡು ಯಾವ ತರ ಸರಿಪಡಿಸ್ಬಿಟ್ಟಿಯಲ್ಲ. ಇವಾಗ ಹಾವುಗ ಆಗಿದ್ದಕ್ಕೆ ಕುಟುಂಬ ಅನುಭವಿಸ್ಬಿಡ್ತಲ್ಲ, ಇನ್ ಆಗಲ್ಲ ನಿಮ್ ಮನೇಲಿ ಇಂತ ಘಟನೆಗಳು. ಹೌದಣ್ಣ, ನೋಡ ನೀನ್ ಹೇಳ್ಬೋದು ಅಣ್ಣ, ದಿನಕ್ಕೆ ಎಷ್ಟು ಲಕ್ಷ ಕುರಿಗಳು ಕೋಯ್ತಾ ಇದಾರೆ, ಕೋತಿಗಳು ಕೋಯ್ತಾ ಇದಾರೆ. ಇಲ್ಲ ಅಣ್ಣ, ಅದ್ರ ಬಗ್ಗೆ ನಾನ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಬೇರೆ ಹೇಳ್ಬೋದಲ್ಲ ನೀನ್ ಜಗತ್ತಲ್ಲಿ. ಇಲ್ಲ ಅಣ್ಣ, ನಾನ್ ಹೇಳಲ್ಲ, ಯಾಕಂದ್ರೆ ನಾನ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ತುಂಬಾ ಮಾತಾಡ್ತೀಯ ನೀನು, ಹೇಳಕ್ಕೆ ನೀನು ಯಾಕ ಫೋನ್ ಮಾಡ್ತೀಯಾ? ಏ ಇಲ್ಲ ಅಣ್ಣ, ಹೇಳಣ್ಣ, ಸುಮ್ನೆ ಇರ್ತೀನಿ. ಏನೋ ಮನುಷ್ಯರು ನೀವು, ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ, ಫೋನ್ಗಳು ಬರ್ತಾ ಇದೆ ಎದ್ದಾಗ್ಲಿಂದ, ಹೇಳಿ ಅಣ್ಣ. ಅಷ್ಟ್ರಲ್ಲಿ ಮಧ್ಯ ಮಾತಾಡೋದು ಇಲ್ಲ ಅಣ್ಣ, ಮಾತಾಡಲಿಲ್ಲ. ಆಯ್ತಲ್ಲ, ಎಲ್ಲ ಪೂಜೆ ಮಾಡಿ ಇಟ್ಟಿಯಲ್ಲ, ಮತ್ತೆ ಮಾತಾಡಕ್ಕೆ ಬಿಡಲ್ಲ ಮನುಷ್ಯ. ಹೇಳಿ ಅಣ್ಣ.
ಅಣ್ಣ ಇರೋ ಮರ್ತೋಯ್ತು, ಮುದುಕಾಗಿದ್ದೀನಿ, ಏನ್ ಮಾತಾಡ್ತಿದ್ದೆ ಅನ್ನೋದೇ ಮರೆತು ಬಿಟ್ಟಿಯಲ್ಲೋ, ಮರೆಸ್ಬಿಟ್ಟಿಯಲ್ಲೋ. ಅದೇ ಕುರಿಗಳ ಬಗ್ಗೆ ಹೇಳ್ತಾ ಇದ್ರಣ್ಣ. ಆಯ್ತಪ್ಪ, ಪ್ರಾಣಿ ಪಕ್ಷಿಗಳನ್ನೆಲ್ಲ ದಿನ ಕೊಲ್ತಾ ಇದಾರಲ್ಲಣ್ಣ, ಈ ಅವುಗಳಿಗೆ ಯಾಕೆ ಕಷ್ಟ ಬರಲ್ಲ, ನಾವು ಒಂದು ಹಾವನ್ ಕೊಂದ್ರೆ ಯಾಕೆ ಬರುತ್ತೆ ಅಂತ ನೀನ್ ಕೇಳಿದ್ಯ. ನೀನ್ ಕುರಿನ್ ಕೂಡ ಕುಯ್ದು ಬಿಟ್ಟು ಬಿಸಾಕ್ಬಿಡು, ಇಮ್ಮಿಡಿಯೇಟ್ಲಿ ಅದರ ಎಫೆಕ್ಟ್ ನಿಮ್ ಮನೆಗಾಗತ್ತೆ. ಆದ್ರೆ ಅದನ್ನು ಕೊಯ್ದು ತಿಂದ್ರೆ, ಇವಾಗ ನೀವು ಆ ಹಾವನ್ನು ಕೊಂದು ತಿಂದಿದ್ರೆ ನಿಮಗೆ ಪಾಪ ತಟ್ಟಿರ್ಲಿಲ್ಲ, ಅದು ಮತ್ತೆ ನಿಮ್ ಮನೆ ನಿಮ್ ದೇಹದಲ್ಲಿ ಮನೆ ಮಾಡಿಕೊಂಡು ನಿಮ್ ದೇಹದೊಳಗಿಂದ ಒಂದು ಮನುಷ್ಯನಾಗಿ ಹುಟ್ಟು ಬರುತ್ತೆ. ಇದೆಯಲ್ಲನೋ ಈ ಚೈನ್ ಇದೆಯಲ್ಲ, ಆ ಪಾಪ ತಟ್ಟೋದು ಯಾ ಅಂದ್ರೆ ಆ ಮಗು ಆಗಿ ಬಂದು ಕಾಡುತ್ತೆ. ಕೆಲವು ಮಕ್ಕಳು ತುಂಬಾ ಕಾಡ್ತಾರೆ, ಯಾಕೆ ಅಂದ್ರೆ ಅದು ಒದ್ದಾಡಿರುತ್ತಲ್ಲ ಹಿಂದಿನ ಜನ್ಮದಲ್ಲಿ, ಅದೆಲ್ಲ ಕೋಪ ತೀರಿಸುತ್ತೆ ಮಕ್ಕಳು. ಇವೆಲ್ಲ ಜಗತ್ತಿನ ನಿಯಮಗಳು, ಯಾವುದು ಈ ಜಗತ್ತಲ್ಲಿ ಲೆಕ್ಕಾಚಾರ ಇಲ್ಲದೆ ಇರೋದಿಲ್ಲ, ನಾವು ಮಾಡಿದ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇರುತ್ತೆ. ಇವಾಗ ಏನ್ ಹೇಳು, ಸಿಕ್ತಲ್ಲ ನಿನ್ ಉತ್ತರ. ಹೌದಣ್ಣ ಸಿಕ್ತಾನು ಅಣ್ಣ. ಅವ್ರ ಎಲ್ಲಿ ಅಗದಿದ್ರು, ಎಲ್ಲಿ ಅಗದು ಗಡಿಗೆ ಇಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ, ಅಲ್ಲಿ ಅಗದ್ ಬಿಡಿ. ಇವಾಗ ಹೋಗಿ ಗಡಿಗೆನ್ ತೆಗಿ, ಅದರಲ್ಲಿ ಮೂಳೆಗಳಿರುತ್ತೆ ಅಥವಾ ಏನಿರುತ್ತೋ ನೋಡು, ಅದನ್ನ ಕ್ಲೀನ್ ಮಾಡ, ಅದ್ರಿಂದ ತೆಗೆದು ತಪ್ಪಾಯ್ತು ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ನಮ್ಮ ಫ್ಯಾಮಿಲಿಯಿಂದ ತಪ್ಪಾಗಿದೆ, ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿ 18 ಕಿಲೋ ಉದ್ದಿನ ಬೇಳೆ ತಗೊಂಡು ನಿಮ್ಮ ಜಮೀನೆಲ್ಲ ಚೆಲ್ಲಿ. ಓಕೆ, ಎಷ್ಟು ಕೆಜಿ ಅಣ್ಣ? 18 ಕೆಜಿನಾ? ಸರಿಣ್ಣ, ಆಯ್ತು ಅಣ್ಣ, 18 ಕೆಜಿ ತಗೊಂಡು ಇದು ಮಾಡ್ತ ಅಣ್ಣ. ನಾನು ನಿಮ್ಮ ಹತ್ರ ನಾನು ಒಂದೇ ಒಂದು ಅಂದ್ರೆ ನಾನು ಬೇರೆ ಅಲ್ಲ, ನನ್ನ ಪ್ರಾಬ್ಲಮ್ ಬಗ್ಗೆ ಎಲ್ಲ ಕೇಳ್ತಾರದು, ನಿಮ್ ಬಗ್ಗೆ ನಾನು ಕೇಳ್ತಾರದು. ನಾನು ನಿಮ್ಮನ್ನ ಸಾಕಷ್ಟು ವಿಡಿಯೋಗಳೆಲ್ಲ ನೋಡಿದೆ ಅಣ್ಣ ನಾನು. ಅದೇ ನೀವು ಈಗ ತಿರುಪತಿಗೆ ಹೋಗಿ ಆ ವಿಗ್ರಹನ ಇದನ್ನ ನೀವು ವಿವರಣೆ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡಿ ನನಗೆ ತುಂಬಾ ಆಯ್ತು ಅಣ್ಣ. ಆಕ್ಚುಲಿ ನಾನು ಇದುವರೆಗೂ ತಿರುಪತಿ ನೋಡೇ ಇಲ್ಲ, ಹೋಗೇ ಇಲ್ಲ ನಾನು. ಆಕ್ಚುಲಿ ನಾನು ಬಂದು ಅಣ್ಣ 14 ವರ್ಷ ಆಯ್ತು ನನ್ನ ಡ್ಯೂಟಿಗೆ. ನಾನು ಹೋಗೇ ಇಲ್ಲ ಅಣ್ಣ, ಅದನ್ನೆಲ್ಲ ನೋಡಿದೆ ನಾನು. ಮತ್ತೆ ಇನ್ನೊಂದು ಶಿವಲಿಂಗದ ಬಗ್ಗೆ ವಿವರಣೆ ಮಾಡಿದ್ರಲ್ಲ ಅಣ್ಣ ನನಗೆ. ನಾನು ನಮ್ಮ ದೇವ್ರ ಹೆಸರನ್ನು ಪಾತಲಿಂಗೇಶ್ವರ ಅಂತ ಅಣ್ಣ, ನಮ್ಮ ಮನೆ ದೇವ್ರ ಹೆಸರು. ನಾವು ನಮ್ಗೆ ದೇವ್ರ ಅಂದ್ರೆ ಶಿವಲಿಂಗ ಅಂದ್ರೆ ತುಂಬಾ ಬಿಡು, ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಅಣ್ಣ. ಅಣ್ಣ ನನ್ ಏನ್ ಗೊತ್ತಾ, ಇಲ್ಲಿ ಟವರ್ ಸಿಗಲ್ಲ ಅಣ್ಣ, ನಾನು ಸಿಕ್ಕಿಂ ಅಲ್ಲಿ ಇರೋದ್ರಿಂದ ಕೆಳಗಡೆ ಬಂದು ಮಾತಾಡೋದು. ಇಂಪಾರ್ಟೆಂಟ್ ಮಾತಾಡೋ ನನ್ ನಿಮ್ ಹತ್ರ ನಾನು ಏನಾದ್ರೂ ಒಂದು ಒಂದು ಒಳ್ಳೆ ಸಜೆಷನ್ ಹೇಳೋಣ ನನ್ಗೆ. ಈ ತರ ನಡ್ಕೊಂಡು ಹೋಗ್ರಿ, ಇದೇ ತರ ಚೆನ್ನಾಗಿರ್ತಾರೆ. ಸುಳ್ಳು ಹೇಳ್ಬೇಡ. ಇಲ್ಲ ಅಣ್ಣ, ಸಾಲ ಮಾಡಿಲ್ಲ, ಸಾಲ ಮಾಡಿಲ್ಲ ಅಣ್ಣ. ಅಷ್ಟು ಸಾಕು, ಇನ್ನೇನು ಬೇಡ, ಇನ್ಯಾವ ಸಜೆಷನ್ ಬೇಡ ನಿನಗೆ. ಅಲ್ಲಿ ಆ ಗಡಿಗೆ ತುಂಬಾ ಉದ್ದಿನ ಬೇಳೆ ಹಾಕ್ಬಿಟ್ಟು ಅದನ್ನ ನೀನು ತೋಟ ಎಲ್ಲ ಚೆಲ್ಬಿಡು. ಓಕೆ, ಆಯ್ತು ಅಣ್ಣ, ಧನ್ಯವಾದ ಅಣ್ಣ. 10-6 ಜನಕ್ಕೆ ಹೇಳು, ನಾವು ಹಿಂಗೆ ಹಾವು ಇದಕ್ಕೆ ನಮ್ಗೆ ತೊಂದರೆ ಆಗಿದೆ, ನೀವ್ ಹಿಂಗ್ ಮಾಡ್ಬೇಡಿ, ಹಾವುಗಳನ್ನ ಗೌರವಿಸಿ, ಮಳೆ ಬರುತ್ತೆ ಹೇಳಿ ಸ್ವಲ್ಪ ಪಾಪ ತೊಳ್ಕೊಳ್ಳಿ. ಓಕೆ, ಆಯ್ತಣ್ಣ.